ಕಬರ್ಸ್ತಾನಿಂದ ಹಿಡಿದು 1900 ಆಸ್ತಿಗಳು ಈಗಿನ್ನೂ ಬಹಳ ಸ್ಪಷ್ಟವಾಗಿ ಇನ್ನೂ ಹೆಚ್ಚಿನ ರೀತಿ ತನಿಖೆ ಆಗಬೇಕು. ಯಾವುದು ತಮ್ಮ ಧರ್ಮಸ್ಥಳಗಳು ಕಬರ್ಸ್ತಾನಗಳನ್ನ ಹೊರತುಪಡಿಸಿ ಈಗೇನು ಬೇರೆ ಬೇರೆ ಸ್ಥಳಗಳನ್ನ ಈ ಪಡ್ಕೊಳ್ಳುವಂಥದ್ದು, ಬೇರೆ ಬೇರೆಯವರಿಗೆ ಸೇರಿರುವಂತದನ್ನ ಸ್ಪೆಷಲ್ ಆಕ್ಟಿನ ಅಡಿಯಲ್ಲಿ ಈ ರೀತಿ ಅಧಿಕಾರ ದುರ್ಬಳಕೆ ಆಗ್ತಿರುವಂಥದ್ದು, ಅಮಾಯಕ ವ್ಯಕ್ತಿಗಳು ಶೋಷಣೆಗೆ ಒಳಗಾಗಕ್ಕೆ ಯಾವುದೇ ಅವಕಾಶಗಳನ್ನ ಮಾಡಿಕೊಡದೆ ಶಾಲೆಗಳು, ದೇವಸ್ಥಾನಗಳು, ಮಠ ಮಂದಿರಗಳು ಮತ್ತು ನಾಗರಿಕರು ರೈತರ ಜಮೀನುಗಳನ್ನ ಕಬಳಿಸಿಕೊಳ್ಳುವಂತಹ ಈ ಪ್ರಯತ್ನ ಏನ್ ನಡೆದಿದೆ ಅವನು ಸಹ ಬಹಳ ಸ್ಪಷ್ಟವಾಗಿ ತನಿಖೆ ಆಗ್ಬೇಕು. ಇದೇ ರೀತಿ ದೇವಸ್ಥಾನಗಳ ಆಸ್ತಿಗಳು ಎಲ್ಲೋಗಿದ್ದಾವೆ ಅದನ್ನು ಯಾಕೆ ನೋಡಬಾರದು? ದೇವಸ್ಥಾನ ಆಸ್ತಿಗಳು, ಸಾವಿರಾರು ಎಕರೆ ದೇವಸ್ಥಾನದ ಆಸ್ತಿಗಳೆಲ್ಲ ಏನಾಗಿದೆ ಅದ್ರ ಬಗ್ಗೆನು ಗಮನ ವಹಿಸಿ. ಸರ್ಕಾರದಲ್ಲಿ ಇವತ್ತೇನು ಸಂಪೂರ್ಣ ಅಧಿಕಾರ ಸರ್ಕಾರಕ್ಕೆ ಕೊಟ್ಬಿಡುವಂತದಾಗಿದ್ದೀರ, ಮುಜರಾಯಿ ಇಲಾಖೆಗೆ ಕೊಟ್ಟಂತ ಸರ್ಕಾರ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡ್ಕೊಂಡಿದ್ದೀರಾ? ಅಲ್ಲಿಂದ ಇಲ್ಲಿಗೆ ಹಸ್ತಾಂತರ ಆಗ್ಬೇಕು, ಮುಜರಾಯಿ ಇಲಾಖೆಗೆ ದೇವಸ್ಥಾನಗಳಿಗೆ ಹಸ್ತಾಂತರ ಆಗ್ಬೇಕು, ನಿಮ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಏನ್ ಬೇಕು? ಈ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಜಮೀನುಗಳು ಇಟ್ಕೊಳ್ಳೋದ್ ಬದಲು ಇನಾಮತಿ ಲ್ಯಾಂಡ್ ಅಂತ ಮಾಡ್ಕೊಂಡು ದೇವಸ್ಥಾನಗಳಿಗೆ ವರ್ಗಾಯಿಸಿ, ದೇವಸ್ಥಾನಗಳಿಗೂ ಆದಾಯ ಬೇಕು, ದೇವಸ್ಥಾನಕ್ಕೋಸ್ಕರನೇ ಬಿಟ್ಕೊಟ್ಟಂತ ಸ್ಥಳಗಳು ಇವೆಲ್ಲ ನಿಮ್ಗೆ ನೆನಪಿಗೆ ಬರಲ್ಲ. ಇಂಥವ್ರ ಬಗ್ಗೆ ಕಾಳಜಿ ಇಲ್ಲ, ಆಸಕ್ತಿ ಇಲ್ಲ. ಈ ನಾಡಿನಲ್ಲಿ ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ನಮ್ಮ ನಂಬಿಕೆಗಳಿಗೆ ಧಕ್ಕೆ ಬರೆದಂತ ಈ ಕಾನೂನುಗಳಿಗೆ ತೆರವು ಎಳೆಯುವಂಥದ್ದು, ಅದನ್ನ ಸೂಕ್ತವಾಗಿ ತಿದ್ದುಪಡಿಯನ್ನ ತಂದು ಈ ಮಠ ಮಂದಿರಗಳಿಗೂ ಏನ್ ನ್ಯಾಯ ಸಿಗ್ಬೇಕಾಗಿದೆ, ಆ ಭೂಮಿಯನ್ನ ವಾಪಸ್ ಪಡಿಲಿಕ್ಕೆ ಏನೇನ ಕ್ರಮ ವಹಿಸಬೇಕಾಗಿದೆಯೋ ತಕ್ಷಣ ಕ್ರಮ ವಹಿಸಿ ಅಂತಾನು ಒತ್ತಾಯವನ್ನು ಮಾಡಿದೆ.